हेलो फ्रेंड्स, वेलकम टू कनाडा ऑलराउंड चैनल। केंद्र सरकार अद्भुत स्कीम बंदिद्दु स्कीम एल्ला महिळेयरिगे 12000 रूपाय सिगुत्तिदे। सो आ 12000 रूपाय याव रीतियागि पडेदुकोळ्ळबेकु, अर्जी हेगे सल्लिसबेकु मत्तु अर्हतेगळेनु, बेकागुव दाखलेगळु एनु एंबुदर बग्गे ई वीडियोदल्लि संपूर्णवागि चर्चे माडिदेवे। सो वीडियोवन्नु कोनेवरेगू नोडि हागू आदष्टु ई वीडियोवन्न एल्ला महिळेयरिगे शेर माडि तिळिसि। ಹಾಗೂ ನೀವು ಕೂಡ ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಬೇಕೆನಿಸಿದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ। ಸೋ ನಾವು ಈ ವಿಡಿಯೋದಲ್ಲಿ ಮಾತನಾಡುತ್ತಿರುವ ಆ ಸ್ಕೀಮ್ ಯಾವುದು ಅಂದ್ರೆ ಸ್ತ್ರೀ ಸ್ವಾಭಿಮಾನ ಯೋಜನೆಯ ಬಗ್ಗೆ। ಇನ್ನು ಈ ಸ್ತ್ರೀ ಸ್ವಾಭಿಮಾನ ಯೋಜನೆಯಡಿ ಎಲ್ಲಾ ಮಹಿಳೆಯರಿಗೆ 12000 ರೂಪಾಯಿ ವರೆಗೆ ಹಣದ ಸಹಾಯಧನ ಸಿಗುತ್ತಿದೆ। ಇದು ಅಧಿಕೃತವಾದ ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಸೋ ನೀವು ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಹಣದ ಸಹಾಯಧನ ಪಡೆಯಬಹುದು। ಇನ್ನು ಈ ಯೋಜನೆಯು ನಮ್ಮ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಈಗಾಗಲೇ ಜಾರಿ ಮಾಡಿದ್ದು, ಒಂದು ಸಲ ನಿಮ್ಮ ಜಿಲ್ಲೆ ಯಾವುದು ಎಂದು ಕಾಮೆಂಟ್ ಮಾಡಿ ತಿಳಿಸಿ। ಇನ್ನು ಸ್ನೇಹಿತರೆ, ಇಲ್ಲಿಯವರೆಗೂ ಒಟ್ಟು 5 ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರು ಈ ಯೋಜನೆಯಡಿ ಲಾಭವನ್ನ ಪಡೆದುಕೊಂಡಿದ್ದಾರೆ। ಇನ್ನು ಈ ಯೋಜನೆಯಡಿ 12000 ರೂಪಾಯಿ ಕೊಡುವುದಕ್ಕೆ ಮುಖ್ಯ ಉದ್ದೇಶವೇನು ಅಂದ್ರೆ, ಸೋ ಮಹಿಳೆಯರ ಸಬಲೀಕರಣ। ಹೌದು, ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು, ಮಹಿಳೆಯರ ಜೀವನದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು, ಮಹಿಳೆಯರನ್ನು ಆರ್ಥಿಕವಾಗಿ ಶಕ್ತಿ ಉಳ್ಳವರಾಗಬೇಕು ಎಂಬುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ। ಇನ್ನು ಈ ಸ್ತ್ರೀ ಸ್ವಾಭಿಮಾನ ಯೋಜನೆಯಡಿ ಮಹಿಳೆಯರಿಗೆ ಅರ್ಹತೆಗಳೇನು ಅಂದ್ರೆ, ಈ ಯೋಜನೆಯಡಿ ಲಾಭ ಪಡೆಯಲು ಅರ್ಹತೆಗಳೇನು ಅಂತ ನೋಡಿದಾಗ, ಸೋ ಸ್ನೇಹಿತರೆ, ಮಹಿಳೆಯರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು। ಇನ್ನು ಏಜ್ ಲಿಮಿಟ್ ನೋಡೋದಾದ್ರೆ 18 ವರ್ಷ ಮೇಲ್ಪಟ್ಟಿರಬೇಕು ಹಾಗೂ 55 ವರ್ಷ ಒಳಗಾಗಿರಬೇಕು। ಇನ್ನು ಮಹಿಳೆಯರ ಹೆಸರಿನಲ್ಲಿ ಯಾವುದೇ ರೀತಿಯಿಂದ ಆಸ್ತಿ ಪ್ರಮಾಣ ಪತ್ರ ಇರಬಾರದು। ಸೋ ವಾಹನ ಆಗಿರಬಹುದು, ಈ ರೀತಿ ಹೊಲ ಆಗಿರಬಹುದು, ಈ ರೀತಿ ಸ್ವಂತ ಆಸ್ತಿ ಇರಬಾರದು ಹೆಸರಿನಲ್ಲಿ। ಇನ್ನು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಏನು ಅಂತ ನೋಡಿದಾಗ, ಸೋ ಮೊದಲಿಗೆ ಆಧಾರ್ ಕಾರ್ಡ್ ಇರಬೇಕು ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ನ ಜೆರಾಕ್ಸ್ ಬೇಕು, ಇನ್ಕಮ್ ಅಂಡ್ ಕ್ಯಾಶ್ ಸರ್ಟಿಫಿಕೇಟ್ ಹಾಗೂ 4 ಭಾವಚಿತ್ರ ಮತ್ತು ಬಿಪಿಎಲ್ ರೇಷನ್ ಕಾರ್ಡ್। ಇನ್ನು ವೀಕ್ಷಕರೇ, ನಿಮ್ಮ ಆದಾಯವು 50,000 ಒಳಗಾಗಿರಬೇಕು, 50,000 ಮೇಲ್ಪಟ್ಟಿರಬಾರದು। ಸೋ ಇವೆಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ನಿಮ್ಮ ವಿಲೇಜ್ ಅಥವಾ ಗ್ರಾಮ ಪಂಚಾಯತ ಸಮುದಾಯ ಕೇಂದ್ರಕ್ಕೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬಹುದು ವೀಕ್ಷಕರೇ। ಸೋ ಹಾಗಾಗಿ ಆದಷ್ಟು ಈ ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ, ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು।